ಪ್ರಯೋಗದಲ್ಲಿ ನೈಟ್ರಿಕ್ ಆಮ್ಲದ ತಾಮ್ರದ ಮೇಲೆ ಆಗುವ ರಾಸಾಯನಿಕ ಪರಿಣಾಮವನ್ನು ಕಂಡುಹಿಡಿಯುವರಿದ್ದೇವೆ. ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು, ಇನ್ನೊಂದು ಬೀಕರ್ನಲ್ಲಿ ಸಾಂದ್ರವಿರುವ ನೈಟ್ರಿಕ್ ಆಮ್ಲ ಹಾಗೂ ತಾಮ್ರದ ಚಿಕ್ಕೆಗಳು ಬಾಟಲಿ ಇವೆ. ಇಲ್ಲಿ ಮಗ್ಗುಲಲ್ಲಿ ದ್ರವ ಮಾಪಕ ಕೂಡ ಇದೆ. ನಾವೀಗ ನೈಟ್ರಿಕ್ ಆಸಿಡನ್ನು ದುರ್ಬಲಗೊಳಿಸುವುದಕ್ಕಾಗಿ ಇನ್ನೊಂದು ಬರಿದಾದ ಬೀಕರನ್ನು ತೆಗೆದುಕೊಳ್ಳುವ. ಇದರಲ್ಲಿ 3 ml ನೈಟ್ರಿಕ್ ಆಸಿಡನ್ನು ತೆಗೆದುಕೊಳ್ಳುವ. ಇನ್ನೊಂದು ಬರಿದಾದ ಬೀಕರದಲ್ಲಿ ಈ 3 ml ಆಮ್ಲವನ್ನು ಸುರುವಿ. ಅದರಲ್ಲಿಯೇ ದ್ರವಮಾಪಕದಿಂದ 10 ml ನೀರು ಸುರುವಿ. ಇದು ಈಗ ದುರ್ಬಲವಾದ ಆಮ್ಲವಾಗುವುದು. 10 ml ನೀರನ್ನು ನೀವು ಇದರಲ್ಲಿ ಸುರಬೇಕು. ಇಲ್ಲಿಯ ಒಂದು ಬೀಕರ್ನಲ್ಲಿ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಹಾಗೂ ಇನ್ನೊಂದರಲ್ಲಿ ಡೈಲ್ಯೂಟೆಡ್ ನೈಟ್ರಿಕ್ ಆಸಿಡ್ ಹೀಗೆ ಇವೆ. ಈ ಚಿಕ್ಕ ಬಾಟ್ಲಿಯಲ್ಲಿ ತಾಮ್ರದ ತಿಳುವಾದ ಚುಕ್ಕೆಗಳನ್ನು ಎರಡೂ ಬೀಕರ್ನಲ್ಲಿ ಸುರುವಿ. ಇದು ತಿಳುವಾದ ನೈಟ್ರಿಕ್ ಆಸಿಡು ಹಾಗೂ ಇದು ಅತಿ ಸಾಂದ್ರದ ಒಂದು ನೈಟ್ರಿಕ್ ಆಸಿಡು. ಈಗ ಇದರಲ್ಲಿ ನೀವು ಈ ಚಿಕ್ಕ ಬಾಟ್ಲಿಯಲ್ಲಿಯ ತಾಮ್ರದ ಚುಕ್ಕೆಗಳನ್ನು ಹಾಕಿ. 4-6 ಹೋದರೂ ಅಡ್ಡಿಯಿಲ್ಲ. ಕಾನ್ಸಂಟ್ರೇಟ್ ನೈಟ್ರಿಕ್ ಆಸಿಡ್ನಲ್ಲಿ ಬೀಕರ್ನಲ್ಲಿ ಕಂದಿ ಬಣ್ಣದ ಹೊಗೆ ಬರತೊಡಬಹುದು ಹಾಗೂ ಕೆಳಗಿರುವ ಆಮ್ಲ ಹಸಿರು ಬಣ್ಣದ್ದಾಗುವುದು. ಆದರೆ ಎರಡನೇ ಬೀಕರ್ನಲ್ಲಿ ಜಲಮಿಶ್ರಿತ ಆಮ್ಲದಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ. ಎರಡೂ ಬೀಕರ್ನಲ್ಲಿ ರಾಸಾಯನಿಕ ಪ್ರತಿಕ್ರಿಯೆ ನಡೆಯುತ್ತಿದ್ದರೂ ಒಂದನೇ ಬೀಕರ್ನಲ್ಲಿ ಹೊಗೆ ನೈಟ್ರಸ್ ಆಕ್ಸೈಡ್ದಿದೆ ಹಾಗೂ ಎರಡನೇ ಬೀಕರ್ನಲ್ಲಿ ಜಲಮಿಶ್ರಿತ ಆಮ್ಲದಲ್ಲಿ ನೈಟ್ರೋಡಯಾಕ್ಸೈಡ್ ವಾಯು ಹೊರಬರುತ್ತಲಿದೆ. ಎರಡನೇ ಬೀಕರ್ನಲ್ಲಿ ಪ್ರತಿಕ್ರಿಯೆ ಬಹು ಸಾವಕಾಶವಾಗಿ ನಡೆದಿದೆ ಹಾಗೂ ಮೊದಲನೇ ಬೀಕರ್ನಲ್ಲಿಯ ರಾಸಾಯನಿಕ ಕ್ರಿಯೆ ಬಹು ಬೇಗನೆ ನಡೆದಿದೆ. ಈ ರೀತಿಯಾಗಿ ನಾವು ಈ ಪ್ರಯೋಗಗಳಲ್ಲಿ ಕಾಪರ್ ನೈಟ್ರೇಟದ ಸಂಯುಕ್ತಗಳನ್ನು ಪಡೆಯಬಹುದು. ಇಲ್ಲಿ ನೀವು ಇನ್ನೊಮ್ಮೆ ಈ ಹೊಗೆಯನ್ನು ನೋಡಿ. ಇದು ಸಾಂದ್ರವಾದ ನೈಟ್ರಿಕ್ ಆಮ್ಲದಲ್ಲಿಯ ಕಾಪರ್ ಚಿಕ್ಕೆಗಳನ್ನು ಹಾಕಿದಾಗ ಹೊರಡುವ ಹೊಗೆ. ಇದು ಬಹು ಬೇಗನೆ ಆಗುವುದು. ಆದರೆ ಇಲ್ಲಿ ಮಾತ್ರ ಡೈಲ್ಯೂಟೆಡ್ ನೈಟ್ರಿಕ್ ಆಸಿಡ್ದಲ್ಲಿ ಈ ಕ್ರಿಯೆ ಬಹು ಮೆಲ್ಲಗೆ ಆಗುವುದು. ಈ ರೀತಿಯಾಗಿ ನಾವು ಕಾಪರ್ ನೈಟ್ರೇಟದ ಸಂಯುಕ್ತಗಳನ್ನು ಇಲ್ಲಿಂದ ಪಡೆಯಬಹುದು.